ಬ್ಯುಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಾನಾ ಬರವ, ನೀನು ಕುತ್ಕ ಉಣ್ಣಕ್ಕೆ. ಒಳ್ಳೆ ಅಂದ್ರು ಅಂಬ್ರೆ ಆಗವ್ರೆ. ಇಲ್ಲ ಅವ, ಆಮ್ಯಾಕೆ ನಿಮ್ಮ ಜೊತೆನೇ ಊಟ ಮಾಡ್ತೀನಿ. ಅಯ್ಯೋ, ಇಬ್ರು ಜೊತೆಯಾಗಿ ಕುಂತು ಉಣ್ಬಾರ್ದೆ. ಅಕ್ಕ, ನೀನು ನಮಗೆಲ್ಲ ಬಡಿಸಿದ ಕಾಲ ಆಯಿತು, ಈಗ ನೀನು ಕುತ್ಕೊ, ನಾವೆಲ್ಲ ನಿನ್ನ ಸೇವೆ ಮಾಡ್ತೀವಿ. ಬಾ ಬಾ ಬಾ, ಅಕ್ಕನ ಕರ್ ಕುಡ್ಸೋದಲ್ವಾ. ಸಹನಾ ಅವರೇ ಬನ್ನಿ. ಊಟ ಮಾಡಿ ಹೇಳಿ ಅಂದ್ರೆ ಸಹನಾ ಅವರೇ. ಮಿಸ್ಟರ್, ನೀವು ಸಹನವರೇ ಅಂತ ನಾ ಕರೆಯೋದು, ಅಥವಾ ನಾವೆಲ್ಲ ಇದೀವ ಅಂತ ಹಿಂಗೆ ಕರಿತಾ ಇದ್ದೀರಾ? ಇಲ್ಲ ಇಲ್ಲ, ನಾನು ಹೀಗೆ ಕರೆಯೋದು. ಏನು ಮಿಸ್ಟರ್, ತಿರುತಿ ಮಾಡಿ ಮದುವೆ ಆಗಿದ್ದೀರಾ? ಮುದ್ದೆ ಸ್ರಾದು ಮಡಗಿಲ್ವೇ? ಇನ್ಮೇಲೆ ಯೋಚನೆ ಮಾಡಬೇಕು. ನಾನು ಸಾನ ಸಣ್ಣವಳಿದ್ದಾಗ ನಾನು ಅವಳನ್ನ ಮುದ್ದಮ್ಮಿ ಮುದ್ದಮ್ಮಿ ಅಂತ ಕರೀತಿದ್ದೆ. ಅದೇ ಅವಳಿಗೆ ಮುದ್ದೆ ಹೆಸರು. ಮುದ್ದಮ್ಮಿನ ಹ್ಞೂ ಕರೆಕ್ಟ್ ಅಲ್ವಾ? ನಾನು ಮರ್ತೆ ಬಿಟ್ಟಿದ್ದೆ. ಅದಾದ್ಮೇಲೆ ಯಾಕವ್ವ ನೀನು ಆ ಥರ ಕರೆಯೋದೇ ನಿಲ್ಲಿಸ್ಬಿಟ್ಟೆ? ನನ್ನ ಮಗಳು ನನಗೆ ಅವ್ವ ಆಗ್ಬಿಟ್ಲು. ಅದಕ್ಕೆ ನಾನು ಅವಳನ್ನ ಅವ್ವ ಅಂತ ಕರೆಯೋದೇ ಸರಿ ಅನ್ನಿಸ್ತು. ಆವಾಗಿಂದಲೂ ಸಾನ ಇಲ್ಲ ಅವ್ವ ಅಂತ ಕರೆಯೋಕೆ ಶುರು ಮಾಡಿದೆ. ಅತ್ತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಮುದ್ದಮ್ಮಿ ಅನ್ನೋ ಹೆಸರನ್ನ ನಾನು ತಗೋಬೋದಾ? ಏ ಸುಮ್ಕಿ ರವಿ, ನೀವು ಸ್ನೇಹ ಅವ್ರನ್ನ ಏನಂತ ಕರಿತಿದ್ರಿ? ಸುಮ್ಕೆ ಕೇಳಿದೆ, ಸಹನವರೇನೋ ಸಾನೆ ಸೈಲೆಂಟು, ಅವ್ರಿಗೆ ಮುದ್ದಮ್ಮೆನ ಹೆಸರು ಸರ್ ಹೋಯ್ತದೆ, ಆದರೆ ಸ್ನೇಹ ಅವ್ರ ಸಾನೆ ಜೋರಲ್ವೇ, ಅದಕ್ಕೆ ಕೇಳಿದೆ. ಹೌದು ಕಣಪ್ಪ, ಅವಳಿಗೂ ಒಂದು ಹೆಸರು ಐತಿ. ಹೌದಾ? ಅಕ್ಕಂಗೂ ಒಂದು ಹೆಸರು ಇದೆಯಾ? ಏನವ ಅದು? ಅವ ನೀವು ಹೇಳಿವ, ಇವಳು ಸಣ್ಣವಳು ಇದ್ದಾಗಿಂದೂ ಅವಳು ಮೂಗಿನ ಮ್ಯಾಗೆ ಕೋಪ, ಯಾರ ತೆಪ್ಪು ಮಾಡಿದ್ರೆ ಸಾಕು ಹುರಿದು ಬಿದ್ದ್ಬಿಡೋಳು. ಎಲ್ಲರ ಮ್ಯಾಗೂ ಕೂಗಾಡಿದ ಮ್ಯಾಕೆ ನೋಡಿರಿ, ಮೂಗು ಕೆನ್ನೆ ಎಲ್ಲ ಕೆಂಪುಗಾಗಿರೋದು. ಅದಕ್ಕೆ ನಾನು ಅವಳಿಗೆ ಕೆಂಪಿ ಕೆಂಪಿ ಅಂತ ಕರೀತಿದ್ದೆ. ಅವ್ವ ಹಂಗ್ ಕರೆದ್ರೆ ಅವಳಿಗೆ ಇಷ್ಟ ಆಗಕ್ಕಿಲ್ಲ. ಓ, ನಿನ್ನ ಹೆಸರು ಕೆಂಪಿನ? ನಿನ್ನ ಬಾಯಿ ಮುಚ್ಕೊಂಡಿದ್ಕು. ಹ್ಞೂ ಅವ, ಈಗಲೂ ಕೋಪದಾಗ ಕೆಂಪ್ಗಾಗೋದ್ರು ನೋಡಿ. ಏ ಬನ್ರವ, ಬರ್ಸನ ಅನ್ನ ಸಾರು ತಗೊಂಬ, ಸಾರು ತಗೊಂಬನ್ರಿ. ಬನ್ರವ, ನೀವಿಬ್ರು ಕುತ್ಕೊಳ್ಳಿ, ಬಡಿಸ್ಬಿಡ್ತೀನಿ. ಸುಮಾ ಬಾ, ಇಲ್ಲೇ ಕುತ್ಕೋ ಬಾ. ಶ್ರೀಪಕ್ಕ ಇಲ್ಲ ಅಣ್ಣಯ್ಯ, ನಾನು ಇಲ್ಲೇ ಕುತ್ಕೋತೀನಿ. ra 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 ra
ಯಾಕೆ ನಿಮ್ಮನ್ನ ಎದುರಾಕೊಂಡೋದ್ಲ ಅವಳು? ಅವಳಲ್ಲ, ಅವಳ ತಂಗಿ ಬಂದು ಕರ್ಕೊಂಡು ಹೋದ್ಲು. ಯಾರು? ಆ ಎಣ್ಣೆವಳ. ಹ್ಮ್, ಓಹೋಹೋ, ಈ ಊರ್ನಾಗ ಮಾತ್ರ ಅಲ್ಲ, ನಿಮ್ಮೂರ್ನಾಗೂ ಅವಳದೇ ಅವನ. ಕೌಸಲ್ಯ ಅವರೇ, ನೀವು ಗಟ್ಟಗಿತ್ತಿ ಅನ್ಕೊಂಡಿದ್ದೆ, ಆದ್ರೆ ನೀವು ಟುಸ್ ಪಟಾಕಿ. ನಿಮ್ಮಷ್ಟು ಟುಸ್ ಪಟಾಕಿ ನಾನೇನಲ್ಲ ರಾಜೇಶ್ವರಿ ಅವರೇ. ಅವಳನ್ನ ಕಂಡ್ರೆ ಸಾಕು, ನಿಮ್ ಮನೆಯವರೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಿರಲ್ಲ. ಕೌಸಲ್ಯ ಅವರೇ, ಮಾತಿನ ಮ್ಯಾಕೆ ನಿಗಾ ಇರ್ಲಿ. ಮಾತಲ್ಲೇ ಮಲ್ಲಯುದ್ಧ ಮಾಡೋಕ್ ಬಂದಿರೋದು ನೀವು ರಾಜೇಶ್ವರಿ ಅವರೇ? ನನ್ನನ್ನ ಉರ್ಸೋದಕ್ಕೆ ಅಂತಾನೆ ಫೋನ್ ಮಾಡಿದ್ದೀರಾ ಅಲ್ವಾ? ನೇರವಾಗೆ ಕೇಳ್ತೀನಿ, ಆ ಸಾನಂಗ್ ಹಿಂಸೆ ಕೊಟ್ಟು ನಿಮ್ ಕಾಲ್ ಬಿಡ್ದಾಗ ಬಿದ್ದಿರಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗೇನಾಯ್ತು? ಅದನ್ ಕೇಳೋ ಯಾವ ಅರ್ಹತೆನೂ ನಿಮ್ಗಿಲ್ಲ ರಾಜೇಶ್ವರಿ ಅವರೇ. ನೀವೊಬ್ರು ನೆಟ್ಟಗಿದ್ದಿದ್ರೆ ಈ ಮದ್ವೆನೆ ನಡೀತಿರ್ಲಿಲ್ಲ. ಮನೆ ಆಸೆಗೋಸ್ಕರ ನನ್ ಮಗನ್ ಜೀವನನೇ ಹಾಳು ಮಾಡ್ಬಿಟ್ರಿ. ಆಹಾಹಾ, ಎಂತ ಮಾತು! ಅಲ್ಲ, ನನ್ ತಮ್ಮನ ನಿನ್ ಕೈಯೊಳಿಕ್ ಹಾಕೊಂಡು ನನ್ ಗಂಡನ ಕೂಡ ಹಾಕಿದ್ದಲ್ಲ, ಆದ್ರೂ ಮದ್ವೆ ನಡೀತು, ಅದ್ ನನ್ ತಪ್ಪ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.